ಕುಮಾರಿ ಸೈರಿ ಸುತಾ
ಆರೋಪದ ನಡೆದು ಹೋದ ಘಟನೆಗಳನ್ನು ನೆನೆ ನೆನೆದು ಹೇಗೆ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ. ನಮ್ಮೆಲ್ಲರ ಚಿಂತೆಯು ಬಹುಬೇಗ ದೂರವಾಗುವ ಕಾಲ ಸಮೀಪವಾಗುತ್ತಿರುವುದು. ಶಾಂತಳಾಗುದೇವಿ, ಶಾಂತಿ. ಭೋಜನ ಮಾಡಿಸುವೆಂಬ ನೆಪದಿಂದ ನಮಗೆ ವಿಷದ ಕಜ್ಜಾಯವನ್ನು ತಿಳಿಸಿ ನಮ್ಮೈವರನ್ನು ಕೊಲ್ಲಲೆದ್ದಿಸಿದ ಆರಯವಂಚಕರಲ್ಲಿ ಮಳೆ ಶಾಂತಿಯೇ ಅಣ್ಣ, ಹರಗಿನ ಮನೆಗೆ ಬೆಂಕಿ ಹಚ್ಚಿ ನಮ್ಮೈವರನ್ನು ಕೊಲ್ಲಲೆದ್ದಿಸಿದ ಆ ದುರಾತ್ಮ ನಮಗೆ ಸ್ನೇಹತ್ವವೇ. ನೆರೆದ ಸಭೋ ಮಧ್ಯದಲ್ಲಿ ಏಕವಸ್ತ್ರಧಾರಣಿಯಾದ ನಮ್ಮ ಮಡದಿಯನ್ನು ಪಾಂಚಾಲಿ ತೊಡೆಯ ಮೇಲೆ ಕುಳಿತುಕೋ ಎಂದು ಕುಣ್ಣಿಕ್ಕೋರವ ಆಗಲು ಶಾಂತಿ. ಅರಣ್ಯ ಮೃಗಗಳಂತೆ 12 ವರ್ಷವನ್ನು 1 ವರ್ಷ ಅಜ್ಞಾತ ವರ್ಷ ಆಗಲು ಶಾಂತಿ, ಈಗಲೂ ಶಾಂತಿ. ಹೆಣ್ಣುಗಳೆಲ್ಲ ಸ್ಮರಿಸಿ ಫಲವಿಲ್ಲ. ಭಾರದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನಮಗೆ ಶಾಂತಿ ಇಲ್ಲ. ಭೀಮಸೇನ, ದುಡುಕಬೇಡ, ಸಹಿಸು. ನಿನ್ನ ಹೃದಯದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಯ ಸಹೋದರ. ಶ್ರೀಕೃಷ್ಣ ಪರಮಾತ್ಮನು ಮುಂದೆ ನಡೆಯಲಿರುವ ಮಹಾಯುದ್ಧಕ್ಕೆ ನಮ್ಮ ಪಕ್ಷ ವಹಿಸುವನೆಂದು ಅಭಯ ಕೊಟ್ಟಿರುವನು. ಈಗಾಗಲೇ ಆ ವಿಚಾರವನ್ನು ದೂತನು ತಿಳಿಸಿರುವನು. ಇನ್ನೇನು ಅರ್ಜುನನ ಜೊತೆಯಲ್ಲಿ ಬರುವ ವೇಳೆಯಾಯಿತು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಸಮಾಧಾನಾಗು ಭೀಮಸೇನ. ಪರಮಾತ್ಮ,
ಪರಿಣಾಮಗಳನ್ನು ಸ್ವೀಕರಿಸು. ಜಯಶಾಲಿಗಳಾಗಿ ಪಾಂಡುಪುತ್ರರೇ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷ ವಹಿಸಿದೆಯೇ ದೇವ? ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದುದು ಮಹಾಮಹಿಮ. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಉಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಸಲ್ಲಬೇಕಾದ ವಿಚಾರದಲ್ಲಿ ನೀವು ಯಾವ ನಿರ್ಧಾರವನ್ನು ಕೈಗೊಂಡಿರುವ ಧರ್ಮನಂದನ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಸಮರವೋ ನಲ್ಲನೆಯ ಇರಿ ಸಂಪದಾಸೆಗಾಗಿ ಮುರಾರಿ ಮೈಪನಾಗಿ ಪಾಪದವರೆಯ ಧರಿಸನೆಯ ಶಿರಗಲಿ ಬಂದು ಬಾಂಧವರ ರಕ್ತದಿಂಬಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆ ಮುಂದೆ ಘೋರ ಹತ್ಯೆಯ ವೀಕ್ಷಿಸಿ ಸಹಿಪನೆ ತೆರಳು ನೀ ತಂದಿಗೆ ಆಪತ್ ಬಂದುವೆ ಪರಮುಡಿದು ಬೇಡುವೆನು ಕೃಷ್ಣ ಪರಮುಡಿದು ಬೇಡುವೆನು ಕೃಷ್ಣ ಮತವೆನಗೆ ಚಾಲಿತ ಬೇಡನ್ನ ಬೇಡುವೆ ದೇವ ಚಾಲಿತ ಬೇಡನ್ನ ಬೇಡುವೆ ದೇವ ಸಮರದಿಂದ ಬರುವ ಪಾಪದ ಫಲವೇಕೆ ಕದನವು ಬೇಡಮಗೆ ಓ ದೇವ ಕದನವು ಬೇಡಮಗೆ ಶಾಂತಿಯಿಂದಲಿ ರಾಜ್ಯವ ಪಡೆವ ರಾಜ್ಯವ ಪಡೆವ ಅಂತವ ಮಾಡೆಂದು ಬೇಡುವೆ ದೇವ ಅಂತವ ಮಾಡೆಂದು ಬೇಡುವೆ ದೇವ ಸಮರವು ಬೇಡವುಗೆ ಓ ದೇವ ಸಮರವು ಬೇಡವುಗೆ ಅನರ್ಥ ನಡೆದುಕೊಳ್ಳುವುದೇ ನನ್ನ ಭಾವನೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧ ಎಂಬ ಎಂಆರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದ್ದರಿಂದ ನೀನು ನಮ್ಮ ರಾಯಭಾರಿಯಾಗಿ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಮುಕುಂದ. ಧರ್ಮನಂದನ, ಸತ್ಪುರುಷ ಹೃದಯ ಮಂದಿರವು ದುಷ್ಟ ದುರಾಚಾರದಿಂದ ಕೂಡಿರುವಾಗ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದೆ. ಅಂತೆ ನಿನ್ನ ಅಭಿಪ್ರಾಯವಾದರೂ ಧರ್ಮಸಮ್ಮತವೇ ಆದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಕೌರವರು ಸಂಜೆ
ಕಟ್ಟು ಆಕಾರದ ಕೊಡೆಯಂತೆ ಭದ್ರವಾಗಿ ಅದನ್ನು ಭೇದಿಸಿ ಮುನ್ನುಗ್ಗುತ್ತೇವೆ. ರಾತ್ರು ಎಂಬ ಭಾಷ ನಮ್ಮನ್ನು ಬಂಧಿಸಿದೆ. ಜಜೇ ಸುಡಬೇಕು ನಮ್ಮ ಹೇಳಿದ. ಓ ಭೀಮಸೇನ, ಅಂತೂ ನೀನು ಸಂಧಾನಕ್ಕೆ ಸಮ್ಮತಿಸಿದಂತೆಯೇ ಸರಿ. ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ ಅಪಜಯ ಅನಿಷ್ಟಗಳು ಏನಿಷ್ಟವುಗಳಾದವು, ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುನ್ನುಗ್ಗೋಣವೆಂದರೆ ಈ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ನಮ್ಮೇಡಿ ಜನ್ಮಕ್ಕೆ ಧಿಕ್ಕಾರವಿರಲಿ. ಅರ್ಜುನ, ನೀನು ಸಹ ಸಂಧಾನಕ್ಕೆ ಸಮ್ಮತಿಸಿದಂತೆಯೇ ಸರಿ. ನಕುಲ, ಇದಕ್ಕೆ ನಿನ್ನ ಅಭಿಮತ? ಪರಮಾತ್ಮ, ಅಣ್ಣನ ಮಾತಿಗೆ ಪ್ರತಿಯಾಡುವನ. ಅಣ್ಣನ ಮಾತಿಗೆ ಪ್ರತಿಯಾಡುವನಲ್ಲ. ಅಣ್ಣನ ಮಾತಿಗೆ ಪ್ರತಿಯಾಡುವನಲ್ಲ. ಚಾಡಿಸಬೇಡನ್ನ ಸಂಧಿಯ ಬಯಸೇನೆ. ಚಾಡಿಸಬೇಡನ್ನ ಸಂಧಿಯ ಬಯಸೇನೆ. ಸರ್ವದ ಸಲ್ಲದು ಸಂಧಿಯ ಈ ಬಯಕೆ. ಸರ್ವದ ಸಲ್ಲದು ಸಂಧಿಯ ಈ ಬಯಕೆ. ದೇವಾನಿ ದಯ ದೊರೆಯ ದೇವರ ದೇವ ದೇವಾನಿ ದಯ ದೊರೆಯ. ಪರಮಾತ್ಮ, ಈ ಸಂಧಾನ ನಮಗೆ ಹೇಗೆ ಸಮ್ಮತ ಎಂದು ಹೇಳಲಿ, ಅಥವಾ ಅಣ್ಣನ ಮಾತಿಗೆ ಪ್ರತಿರೋಧಿಸಲಿ? ಅಗ್ರಾಜನ ಅಭಿಪ್ರಾಯವೇ ನನ್ನ ಅಭಿಮತ. ನಕುಲ, ನೀನು ಸಹ ಸಂಧಾನಕ್ಕೆ ಸಮ್ಮತಿಸಿದಂತೆಯೇ ಸರಿ. ಸಹದೇವ, ಇದಕ್ಕೆ ನಿನ್ನ ಅಭಿಮತ? ಪರಮಾತ್ಮ, ಇಂದಿನ ಅಪಮಾನ ಮರೆಯಲಾರೆವು ನಾವು. ಆದರೂ ಧರ್ಮಜ ಕಾಂತಿಯ ಬಯಸಿಹನ. ಆದರೂ ಧರ್ಮಜ ಕಾಂತಿಯ ಬಯಸಿಹನ. ಸರ್ವದ ಸಲ್ಲದು ಬಂದಿಯ ಬಯಕೆ. ಸರ್ವದ ಸಲ್ಲದು ಬಂದಿಯ ಬಯಕೆ. ದೇವಾನಿ ದಯ ತೋರೆಯ ದೇವರ ದೇವ ದೇವಾನಿ ದಯ ತೋರೆಯ. ಪರಮಾತ್ಮ, ಹಿಂದೆ ನಮಗಾದ ಅಪಮಾನವನ್ನು ನೆನೆಸಿಕೊಂಡರೆ ನಮ್ಮ ರಕ್ತವು ಕುದಿಯುತ್ತದೆ. ಈಗಿರುವಾಗ ಧರ್ಮಜನು ಶಾಂತಿಯನ್ನು ಬಯಸಿ ನಿಂತರೆ ನಾವು ವಿರೋಧಿಸಲಾರೆವು. ಅಣ್ಣನ ಈ ತೀರ್ಮಾನ ನಮ್ಮನ್ನು ಕೈ ಕಟ್ಟಿಸಿದೆ. ಸಹದೇವ, ನೀನು ಸಹ ಸಂಧಾನಕ್ಕೆ ಸಮ್ಮತಿಸಿದಂತೆಯೇ ಸರಿ. ತಂಗಿ ದೃಪದಂದಿನಿ, ಏಕಮ್ಮ ಚಿಂತಾಕ್ರಾಂತ ಸಂಧಿಯೋ? ಅಣ್ಣ ಬಾಳಲಿ ಬಿಂದಿ ಬಾಳಲಿ ಬಿಂದಿ
ಧರ್ಮ ಧರ್ಮವೆಂದು ಅಪ್ಪಲಿಸುತ್ತ ಕೈ ಹಿಡಿದ ಪತ್ನಿಯನ್ನು ದೇವದಲ್ಲಿ ಪಣವಾಗಿಟ್ಟು ಸೋತ ಧರ್ಮಪ್ರಭು. ಇವರು ನನ್ನ ಪತಿಗಳೇ. ಛೀ ದೇವಿ, ಬಂಡಿ ಬಂಡಿ ಅನ್ನವನ್ನು ತಿಂದು ಅಂತಹ ಬಣ್ಣ ಮಗನನ್ನು ಕೊಂದ ದೋದಂಡ, ನಿಮಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟ್ಟು ಕೈಗೆ ಪಾರ್ಥ, ಫಲ್ಗುಣ, ಕಿರೀಟಿ, ವಿಜಯಿ, ಧನಂಜಯ್ಯ, ಸವ್ಯಸಾಚಿ, ಹಬ್ಬಬ್ಬಾ, ದಶನಾಮಾಂಕಿತಗಳನ್ನು ಪಡೆದ ಪರಾಕ್ರಮಿ, ಆ ಪರಮೇಶ್ವರನಿಂದ ಹೋರಾಡಿ ನಿಮಗೇಕೆ ಬೇಕು ಈ ಗಾಂಡೀವ? ಸಾಕು ಸುಮ್ಮನಾಗಿ, ಅದನ್ನು ಬಿಸಿಟ್ಟು ಕೊನೆಗೆ ಬಳೆಗಳನ್ನು ತೊಟ್ಟಿಕೊಳ್ಳಿ. ಹಾ, ಇನ್ನು ತಾವಿಬ್ಬರು ಅರಮನೆಯಲ್ಲಿ ಅಶ್ವಗಳಿರಬಹುದಲ್ಲವೇ, ಆ ಅಶ್ವಗಳನ್ನು ಕಾಯ್ದು ಹೋಗಿ. ಇವರ್ಯಾರು ನನ್ನ ಪತಿಗಳಲ್ಲ, ಇವರೆಲ್ಲರೂ ನನ್ನ ಮೃತ್ಯು ಸ್ವರೂಪದವರು. ಅಣ್ಣ, ನನಗಾದ ಅಪಮಾನಕ್ಕೆ ನಾನೇ ರಣರಂಗದಲ್ಲಿ ನಿಂತು ರಣಚಂಡಿಯಲ್ಲಿ ಹೋರಾಡಿ ನನ್ನ ಮುಳಿಗೆ ಕೈ ಹಾಕಿದವರ ಒಡಲನ್ನು ಸೀರಿ ಅವನ ಬಿಸಿ ನೆತ್ತರದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವಿನಣ್ಣ. ಅಣ್ಣ, ಒಂದು ವೇಳೆ ಸಾಧ್ಯ ಹೋಗದಿದ್ದಲ್ಲಿ ಅಗ್ನಿಯ ಸುದಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವಿನಣ್ಣ, ಪ್ರಾಣ ತ್ಯಾಗ ಮಾಡಿಕೊಳ್ಳುವ. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯ ಒಂದು, ಈ ದ್ರೌಪದಿಯ ಅಭಿಪ್ರಾಯ ಒಂದು, ಅಲ್ಲವೇ ಭೀಮಸೇನ? ನಾನೇನು ಮಾಡಲಿ? ಅಯ್ಯೋ, ಅದಕ್ಕೆ ನೀನೇನು ಮಾಡುವೆಯ್ಯ? ಏಕೆ ಈಕೆಯ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಇನ್ನುಳಿದ ಈ ನಾಲ್ವರು ಅವರ ಪತಿಗಳಲ್ಲವೇ? ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಏಕೆ ಕೇಳಿದರಿಂದ ಆಗುವ ಪ್ರಯೋಜನಗಳೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿ ಆರ್ತನಾದವನ್ನು ಕೇಳುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಇನ್ನುಳಿದ ಈ ನಾಲ್ವರು ಅವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮಸೇನನಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ ಹಬ್ಬ, ಸಂಬಂಧವಿಲ್ಲದೆ ಅಂದು ಪುರುಸಭೆಯಲ್ಲಿ ದುರ್ಯೋಧನನ ತೊಳೆಯ ಪುಡಿ ನುಡಿದೆಯೋ ಗಂಡದಲ್ಲಿ ನೀನಂದು ಸಂಬಂಧ ನುಡಿಗಳಲ್ಲ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೊಳಿದೆಯೋ ಮನೋಹರ ಪೂವಕ ಕಂಡಕ ಕರುಳಿರುವ ಬಿಡು ನುಡಿಗಳು ಕಣ್ಣೀರ ಕರೆಯದಿರುವಲ್ಲವೇ? ಸವಿನುಡಿಗಳ ಬಿಡು ಪಾಂಚಾಲಿಯೇ ಸವಿನುಡಿಗಳ ಉಡಿ ಸೌರ್ಯದ ಮಾತಿದೆಂದು ತಿಳಿಯಬೇಡ ಬೆಳೆಯುದ್ದವ
ಬದಲಾಗಿ ಹಾಗೆಯ ಹೆಣ್ಣಿನ ಕಣ್ಣಿನಲ್ಲಿ ಶತಸಹಸ್ರಾರು ಮಡಿಕಂಬನಿ ತರಿಸು. ಆಲನೇ ಕೌರವನಿಗೆ ಬೆಂಬಲವಾಗಿರಲಿಲ್ಲ ನೀ ಕಲಕಿಗಳು ಸಮುದ್ರವ ಗೊಡಿಗೊಟ್ಟಿ ಪಾತಕಿ ದುರ್ಯೋಧನ ದೊರೆಯ ಸೆಳೆದು ತರುವೆ ನಾನ್ ದುರ್ಯೋಧನ ದುಶ್ಯಾಸರೆಂಬ ದುಷ್ಟ ಕೀಟ ದ್ರುಪದ ಸುತೆ ಕಟ್ಟಿಸುವೆ ನಿನ್ನ ಬಿಡುಗುಡಿಯ ಪಡೆದಿರುವೆತೆಯ ನರಕ ಮರ್ದನ ಹೇಳಲ್ಲ ಬಿಮತ ಹೋಗು ಆ ನನ್ನ ವೈದ್ಯರಿಗೆ ಕೆಚ್ಚದೆ ಹೃದಯವನ್ನು ಮುಚ್ಚುವಂತೆ ಮಾಡಿ ಕೋಚಿ ಕ್ರೋಧಾಗ್ನಿಯಿಂದ ಬೆಸಿ ರೊಚ್ಚಿನಿಂದ ಅವರನ್ನು ಕೆಚ್ಚುವಂತೆ ಅವರನ್ನು ಸಿದ್ಧ ಮಾಡಿಕೊಂಡು ಬಾ. ಕೃಷ್ಣ ದಯ ಮಾಡಿ ಈ ಸಂಧಾನವನ್ನು ನಿರಾಕರಿಸಿಬಿಡು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಹಿಂದೆ ನಮಗೆ ನಾನಾ ವಿಧದ ಕಷ್ಟ ಕಾರ್ಪಣ್ಯವನ್ನು ಉಂಟು ಮಾಡಿದ ಆ ಶಂಡರೊಡನೆ ನಮಗೆ ಸಂಧಿಯೇ? ದೇವಾ ನೀ ಬಂದೆ ಎಲ್ಲ ಶಪಥ ಮರೆತೆ ಏಕೆ ಸರಿಯೇ ದೇವಾ ಮರೆತೆ ಏಕೆ ಸರಿಯೇ ದೇವಾ ದೇವಾ ವಾಸುದೇವ. ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಈ ಸಂಧಾನವನ್ನು ತಿರಸ್ಕರಿಸಬೇಕು, ಯುದ್ಧವು ನಡೆದೇ ತೀರಬೇಕು. ಅರ್ಜುನ ಅರ್ಜುನ, ಮದಾಂಧರಾದ ಕೌರವರ ಕಡಿದು ಬರುವ ರಣದಲ್ಲಿ ಪರಮಾತ್ಮ ಆ ಕುರು ಕೀಟ ಅವರನ್ನು ಸುಟ್ಟು ಭಸ್ಮ ಮಾಡದೆ ಹೊರತು ಈ ಪಾಂಡುಪುತ್ರರಿಗೆ ಸಮಾಧಾನವಿಲ್ಲ. ನಕುಲ ನಕುಲ, ಪಾಪಿಯಾದ ಕೌರವರ ಕಡಿದು ಬರುವ ನಿಕ್ಷಣ ಪಾಪಿಯಾದ ಕೌರವರ ಕಡಿದು ಬರುವ ನಿಕ್ಷಣ ಕಡಿದು ಬರುವ ನಿಕ್ಷಣ ಕಡಿದು ಬರುವ ನಿಕ್ಷಣ ಪಂಚಪ ಪರಮಾತ್ಮ ಪಂಚ ಪಾಂಡವರನ್ನು ಧಿಕ್ಕರಿಸಿ ನಮ್ಮನ್ನು ಕಡೆಗಣಿಸಿದ ಆ ಕೌರವರಿಗೆ ತಕ್ಕ ಬುದ್ಧಿ ಕಲಿಸದ ಹೊರತು ನಮಗೆ ನೆಮ್ಮದಿಯೇ ಇಲ್ಲ. ಸಹದೇವ ಸಹದೇವ,
ಧರ್ಮನಂದನ, ಸತ್ಪುರುಷ ಹೃದಯ ಮಂದಿರವು ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಲ್ಲಿ ಬಹಿರಂಗದಲ್ಲಿ ತಲೆಬಾಗಿದರೆ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಉರಿಯುತ್ತಿರುವುದು, ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ತವಕ ಮಾಡುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಧರ್ಮನಂದನ? ಪರಮಾತ್ಮ, ನನ್ನ ಮುದ್ದಿಗೆ ಮಂಗು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು, ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂದಾಲ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವೇಲೆ ಆರಲೇಬೇಕು. ನಕುಲ ಸಹದೇವಾದಿಗಳ ಕೋಪ ತಣ್ಣಗಾಗಬೇಕು. ತಂಗಿ ದೃಪದಂದಿನಿಯ ಕಣ್ಣೀರಿನ ಕಾಲುವೆ ಬತ್ತು ಹೋಗಬೇಕು. ಈ ಸಂದಾನದಿಂದ ಸರ್ವರಿಗೂ ಕ್ಷೇಮ. ನೀನು ಹೊರಡು ಧರ್ಮನಂದನ. ಆಗಲಿ ಪರಮಾತ್ಮ. ತಂಗಿ ದೃಪದಂದಿನಿ, ಅಣ್ಣ ಏಕಮ್ಮ ಚಿಂತಾಕ್ರಾಂತಳಾಗಿ ನಿಂತಿರುವೆ. ನಿನ್ನ ಪತಿಗಳ ಇವರ ಸಂಧಿಯೋ ಸಮರವೋ? ಅಣ್ಣ ಹೇಗಾದ್ರೂ ಮಾಡಿ, ಈ ನನ್ನ ಬೀಚದ ಮುಡಿಯನ್ನು ಮುಡಿಗಟ್ಟಿಸುವ ಭಾರ ನಿನ್ನದಾಗಿ. ಚಿಂತೆ ಪಡದಿರು ಸತಿಯ ತಾಳೆ ಸದೆಯೇ ನಿನ್ನಯ ಮನವಿ ಚಿಂತೆ ಪಡದಿರು ಸಹೋದರಿ ಚಿಂತಿಸಬೇಡಮ್ಮ, ನಾನೀಗ ಸರ್ವ ಪ್ರಕಾರದಿಂದಲೂ ದುರ್ಯೋಧನನ ಆಸ್ಥಾನಕ್ಕೆ ಹೋಗಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬರುವೆನು. ನಿಶ್ಚಿಂತಳಾಗು ಸಹೋದರಿ. ಹಾಗೆ ಶಕುನಿ, ಏನಾಯಿತು ನಿನ್ನ ಛಲ, ಏನಾಯಿತು ನಿನ್ನ ಪ್ರತಿಜ್ಞೆ, ಏಕೆ ಸುಮ್ಮನೆ ನಿಂತಿರುವೆ? ಅನ್ನದಾತರು ಅರಸು ಮಕ್ಕಳಾದ ನಮ್ಮನ್ನು ಕತ್ತಲೆಯ ಕಾರಾಗೃಹದಲ್ಲಿ ಕೊಂದಂತಹ ಆ ದುರುಳ ದುರ್ಯೋಧನನ ಮನೆಯನ್ನು ಸೋರಿ ಮೃಷ್ಟಾನ್ನ ಭೋಜನ ಸವಿಯುತ್ತಿರುವೆಯೇನೋ ದ್ರೋಹಿ, ಪಿತೃದ್ರೋಹಿ, ಭ್ರಾತೃದ್ರೋಹಿ, ಏನೀ ಸೋಲ್ಬಲ ರಾಜ ಶಕುನಿಯ ಮಾತನ್ನು ಅಲ್ಲಗೈಯುತ್ತಿರುವ ದಮ ಮರುಗಳೇ, ಮನಸ್ಸಿನ ದುಸ್ವಾಸನೆ ಚಿಂತೆಯಿಂದ ನನ್ನ ಶರೀರವೇ ಏನಿ ಕುಕ್ಷಿ ಬಯವ ಕೂಹಕ ಕಂಟಕದ ಕರ್ಕಶ ಕೇಕೆ
ಏನೀ ಪ್ರಳಯಾಗ್ನೆ ಜ್ವಾಲೆಯನ್ನು ಪ್ರಚೋದಯಿಸುತ್ತಿರುವ ಪ್ರಳಯ ಮಾರುತ ತಂಡ ಭಾರತ ಕಂಡವನ್ನೇ ಕುಕ್ಷಿಕತೆಯಿಂದ ತಲ್ಲ ಮಾಸ್ತುರ್ಯದ ಮಹಾ ನಿಪುಣ ಕಪಟ ದೂತ ವಿದ್ಯಾ ವಿಶಾರದ ಈ ಸೋಲ್ಗಳ ರಾಜ ಶಕುನಿ ಒಡನೆ ನಿಮ್ಮಯಗಳ ಸರಸ ಸೊಲ್ಲಪ್ಪ ಓ ನನ್ನ ಗಾಂಧಾರ ವಂಶದ ನಾಶಕ್ಕೆ ಕಾರಣಕರ್ತನಾದ ದುರ್ಮತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು ಕೇಳು ಅಂದು ನಿರಪರಾಧಿಗಳಾದ ನನ್ನ ಗಾಂಧಾರ ವಂಶೋಧಕರಾದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನೆಯ ಕತ್ತಲೆಯ ಕಾರಾಗೃಹದಲ್ಲಿ ಇರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಸ್ಮರಿಸಿಕೊಂಡರೆ ಹಬ್ಬ ಈಗಲೂ ಕೂಡ ನನ್ನ ಗುಂಡಿಗೆಯು ನಡುಗುವುದು ದುರ್ಯೋಧನ ನನ್ನ ಗುಂಡಿಗೆಯು ನಡುಗುವುದು ಕೋಟಿ ಕಠೋರವು ನನ್ನ ಹೃದಯ ನಾಟುವಂತಾಗುವುದು ಅಂದಿನ ನನ್ನ ಸೇಡಾಗ್ನಿ ಜ್ವಾಲೆಯು ಹತ್ತಿ ಧಗ ಧಗ ಹುರಿಯಲ್ಲ ಆರಂಭಿಸಿದ ದುರ್ಯೋಧನ ಧಗ 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 ನತ್ತಿಗೆ ಬೇಕೋಲೆ ಜೈಸುತ್ತಿರುವುದು ಲೋಕಚರಾಯ ಧಗ ಧಗ ನತ್ತಿಗೆ ಬೇಕೋಲೆ ಜೈಸುತ್ತಿರುವುದು ಲೋಕಚರಾಯ ಹರಡಿತು ದಾಹವು ಎಲ್ಲೆಲ್ಲ ಓ ಕೋಲ ಚಿರ ಹರಡಿತು ದಾಹವು ಎಲ್ಲೆಲ್ಲ ಉಳಿಯುವುದಂತೆ ಗುರು ಹಂಚದರು ಸಹೋದರ ಅಂದು ನನ್ನ ಹತ ಭಾಗ್ಯ ಸಹೋದರರಿಗೆ ನೀನು ನೀಡುತ್ತಿದ್ದ ಒಂದು ಹಿಡಿಯನ್ನ ಒಂದು ಒಳ್ಳೆಯ ಹಿಡಿ
ಕೂಡನ್ನೆ ನನಗೆ ಕೊಟ್ಟು ನನ್ನ ಶ್ವಾಸದಲ್ಲಿ ಉಸಿರು ಬತ್ತದ ಹಾಗೆ ಮಾಡಿ ಅವರುಗಳೆಲ್ಲರೂ ಹತರಾದರು ದುರ್ಯೋಧನ ಹತರಾದರು ಅವರ ಮೃತ ದೇಹದ ಚಿರಶೂನ್ಯವು ನನ್ನ ಸೃಷ್ಟಿ ಪಟಲದ ಮೇಲೆ ಹಳಿಯದೆ ಉಳಿದು ನಿರಂತರ ಬಡ ಯಾಜ್ಞೆ ಜ್ವಾಲೆಯಲ್ಲಿ ನೊಂದು ಬೆಂದು ಕುಶಲವಾಗಿರುವ ಈ ದೇಹವನ್ನು ಹಣು ಹಣುವಾಗಿ ಹಣು ಹಣುವಾಗಿ ತುಂಡರಿಸಿ ನೋಡಿದರು ಪ್ರತಿಕಾರಕ್ಕೆ ಪ್ರತಿಕಾರ ಸೇಡಿಗೆ ಸೇಡು ರಕ್ತಕ್ಕೆ ರಕ್ತ ಮಾತ್ರವಾಗಿ ಮತ್ತೆ ಆಕಾಂಕ್ಷೆಗಳು ನನ್ನಲ್ಲಿ ಅಸಾಧ್ಯ ದುರ್ಯೋಧನ ಅಸಾಧ್ಯ ಅಂದಿನ ನನ್ನ ಸಹೃದಯವು ಇನ್ನು ಕಠೋರವಾಗಿ ಹಸುವಿನಿಂದ ಸೆಡೆದು ನಿಂತ ಕಾಳ ಸರ್ಪದಂತೆ ಆಗಿದೆ ದುರ್ಯೋಧನ ಕಾಳ ಸರ್ಪದಂತೆ ಆಗಿದೆ ಅಣ್ಣ ಅಳಬೇಡಿ ಅಣ್ಣ ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ಮುನ್ನಗಳನ್ನು ಛೇದಿಸಿ ನರಕದಲ್ಲಿ ನಿಮಗೆ ರಾಜವನ್ನು ಮಾಡಿಸುವೆನು ಓ ದುಷ್ಟ ದುರ್ವಿಧಿ ಅಟ್ಟಾಸದಿಂದ ದುರ್ಮತನಾಗಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಹೇಳು ಹೇಳು ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರನ್ನು ಒಳಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಂತ ಸಾಮಂತ ರಾಜರಿಂದ ಓಲೈಸಿಕೊಂಡು ರಾಜನಂತೆ ಮೆರೆಯಬಹುದಾಗಿತ್ತು ಆದರೆ ಅಂದಿನ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು ದುರ್ಯೋಧನ ಗಾಳಿ ಗೋಪುರವಾಯಿತು
ಆದರೂ ಚಿಂತೆ ಇಲ್ಲ. ಗದಸ್ಮರಣೆಯಿಂದ ಭವಿಷ್ಯವು ಅಲಸ್ಯವಾಗಬಹುದು. ಅಂತೆಯೇ ನಾನು ಸಹ ನಿನ್ನಲ್ಲಿಯೇ ಸೇರಿಕೊಂಡೆ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ದುರ್ಯೋಧನ, ನಿನ್ನಂತ ಮೋಸಗಾರನಿಗೆ ಮೋಸದಿಂದಲೇ ಮುಣಿಸಬೇಕು ಎಂಬ ಹಿರಿಯರ ಆಳ್ವೈಕ್ಯನ ಅನುಸರಿಸಿ ಹಡಿಗಡಿಗೂ ಹಡಿಗಡಿಗೂ ಅಡ್ಡ ದೋರಿ ಹೇಳದು ಹಸ್ತಿನಾವತಿಯ ರತ್ನ ಸಿಂಹಾಸವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ದುರ್ಯೋಧನ ಹಸ್ತಿನಾವತಿಯ ರತ್ನ ಸಿಂಹಾಸನದ ಅಧಿಕಾರ ಇಡಬೇಕು ಎಂದು ಅಂಬಲವೇನು ದ್ರೋಹಿ? ಅಧಿಕಾರ 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 ನಿನ್ನದೆಂದೇ ಉಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲ್ಯಪಟ್ಟು ನಾನು ನೋಡುವೆ, ಮೂರ್ಖ ನಾನು ನೋಡುವೆ, ಈಶ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಅಧಿಕಾರ 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 ನಿನ್ನದೆಂದೇ ಉಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯಪಟ್ಟು ನಾನು ನೋಡುವೆ, ಮೂರ್ಖ ನಾನು ನೋಡುವೆ, ಈಶ ನಾನು ನೋಡುವೆ, ಪಾಪಿ ನಾನು ನೋಡುವೆ. ವೀರಧನವ ಹಿಡಿದು ನಿಂತ ವೀರ ಪಾತನು ಭಲೆ ಭಲೆ ಅರ್ಜುನ, ವೀರಧನವ ಹಿಡಿದು ನಿಂತ ವೀರ ಪಾತನು ಅನ್ಯಾಯದಿ ಕಾಣಬಿಡುವ ಶೂರ ಕರ್ಣನು, ಅನ್ಯಾಯದಿ ಕಾಣಬಿಡುವ ಶೂರ ಕರ್ಣನು ಹಿಡಿದೆ ಬ್ರಹ್ಮನ ತಪ್ಪು. ಅಧಿಕಾರ 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 ನಿನ್ನದೆಂದೇ ಉಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಮೂರ್ಖ ನಾನು ನೋಡುವೆ, ಈಶ ನಾನು ನೋಡುವೆ. ಆಸೆ ತುಂಬಿಹುದು ನಿನ್ನ ಮನದಲ್ಲಿ ಎಲ್ಲವೋ ಕೌರವೇಶ್ವರ, ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಆಸೆ ಇರುವುದು ನನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಆಸೆ ಇದೆ ನನ್ನ ಮನದಲ್ಲಿ. ಇದು ನಿನ್ನ ದೊರೆಯಾಡೋ ಆಸೆ ಇದೆ ಮನದಲ್ಲಿ, ದೊರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೆಯ್ಯಲೆಂದೇ ನನ್ನ ಮನದಲ್ಲಿ, ನಿನ್ನ ಕುಲನಾಶ ಗೆಯ್ಯಲೆಂದೇ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು, ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು, ನಮ್ಮಿಬ್ಬರನ್ನು ಓ ಬ್ರಹ್ಮನ ತಪ್ಪು. ಅಧಿಕಾರ 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 ನಿನ್ನದೆಂದೇ ಉಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ,
ದುರ್ಯೋಧನ, ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನು ಹೆಬ್ಬಿಸಿ ತಾಯಿಯ ಕಣ್ಣಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕ ತಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ನಿನ್ನವರಿಗಾಗಿ ಒಂದೇ ಒಂದು ನಿಟ್ಟುಸಿರು ಬಿಡದಂತೆ ಮಾಡುತ್ತೇನೆ ದುರ್ಯೋಧನ, ನಿಟ್ಟುಸಿರು ಬಿಡದಂತೆ ಮಾಡುತ್ತೇನೆ. ಇಷ್ಟಾಗದೆ ಹೊರತು ಇನ್ನೆಲ್ಲಿಹುದು ಶಾಂತಿ, ಇನ್ನೆಲ್ಲಿಹುದು ಸಮಾಧಾನ, ಇನ್ನೆಲ್ಲಿರುವುದು ಆಪ್ತ ಸಂಸ್ಕೃತಿ. ಇನ್ನು ಮುಂದೆ ನಿನಗೆ ನಾರಕದ ಮಾರ್ಗವನ್ನೇ ತೋರಿಸುತ್ತೇನೆ ದುರ್ಯೋಧನ, ನಾರಕದ ಮಾರ್ಗವನ್ನೇ ತೋರಿಸುತ್ತೇನೆ. ಯಾರಿಗೆ ಮಾರ್ಗ? ಮತ್ತಿನ್ನವರಿಗೆ, ನಿನಗೆ ಮಾಧವ. ಓ ಸುಹಾದನ, ನಿನಗಲ್ಲವಯ್ಯ, ನಿನ ಕುಲ ವೈರಿಗಳಾದ ಪಾಂಡವರನ್ನಷ್ಟರಾಗಿ ನೀನೇ ಬಂದೆ. ಹಾ, ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆ ಏಕೆ ಕುರುರಾಜ, ಜಯದೃತ ಕುತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷ ವಹಿಸಿದಂದನು. ದೂತನ ಈ ದಿನ ಸಮಾಚಾರ ತಂದಿಲ್ಲವೇ? ಹಾ, ನಾನು ಮಾವ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ವೀರನು, ತನ್ನ ಎರಡು ದೋರ್ಬಲಗಳಿಂದ ಆ ಪಾಂಡವರ ಸೈನ್ಯ ಸಮೂಹವನ್ನೇ ಎದುರಿಸಬಲ್ಲನು. ಆದರೆ ಈ ಗಾದಿ ಹಿಂಸೆ ಸ್ವಯುತ ಕಲಹ ಉಚಿತವಾದ ಕಾರ್ಯವೇ? ಕೃಷ್ಣ, ಆ ದಿನ ನಾನು ದೋರಕಿಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದಲೇ ನಾನು ಅದನ್ನು ತಿರಸ್ಕರಿಸಿಬಿಟ್ಟನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತು ಪರಿಗ್ರಹ ಅಲ್ಲ. ಬಿಡಿಸಿ ಹೋದನ ದ್ರೋಹಿಗಳ ಮರೆಯ ಪ್ರಾಂತ್ಯಗಳನ್ನ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧ ನಡೆಸುವಂತೆ, ಶಾಂತಿ ಸಂಧ ನಡೆಸುವಂತೆ. ಏನು? ಕೃಷ್ಣನ ಹಸ್ತಿನಾವತಿಯಲ್ಲಿ ಸಾಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಅಗ್ರಜ, ಗೋಪಾಲನ ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಣ್ಣ, ನಿರೀಕ್ಷಿಸುವುದಿಲ್ಲ. ಅಗ್ರಜ ನಂದನನ, ಅಗ್ರಜ ನಂದನ ದರಿದ್ರಾನ್ವಿತ ಗೆಳೆಯ ವಿಚರಣ ಸಂಡಿಸ ಜನ ಕುಟೀರ ಕೋಪನ ಜನ ಕುಟೀರ ಕೋಪನ ಸೈ ಸಳಸ ಜನವು ಎನಗೆ ಅಗ್ರಜ ಆಗಲೇ ರಜ ಪ್ರಸಾದವನ್ನು ದಾಟಿ ದರಿದ್ರ ವಿಧವ ಮನೆಯನ್ನು ಆಶ್ರಯಿಸಿರುವನಂತ. ಎಷ್ಟೊಂದು ವರ್ಣನವನ್ನ ಇದು ಅವ ಹೇಳವಲ್ಲ ಪ್ರಿಯ ಸಹೋದರ. ಕೃಷ್ಣನು ಭಕ್ತ ಪರವರು ಇದನು, ಆತನಿಗೆ ಇದರನಂತಹ ಭಕ್ತರನ್ನು ಬಿಟ್ಟರೆ ಮತ್ತಾರಿವರು ಹೇಳು? ಈ ದಿನ ಭಕ್ತರ ಆತಿಥ್ಯವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸ ಬೇಡ ನಡ ಸಹೋದರ. ಅಣ್ಣ, ಆದರೂ ರಾಯಭಾರಿಯಾಗಿ ಬಂದವನು ರಾಜಮಹಾರಾಜನ ತಿರಸ್ಕರಿಸುವುದು ಅಪಮಾನಕರ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಕುರುಕುಲವೇ ವಿನಾಶವಾಗುವ ಕಾಲ ಎಚ್ಚರಿಕೆ.
ನೆಮ್ಮದಿ ಏಕದಲು ಕದಡಿ ಕಲುಷತಿ ಗೈದ ಆ ಕರಾಳ ರಕ್ತಸರ ಕಿನ್ನರಿಯನ್ನರಿದು ಗರಿಕೆದಿರು ನಿಂತಿರುವಾಗ ಕೃಷ್ಣರಿಗೆ ಸತ್ಕಾರ ನನಗೊಪ್ಪದು ಒಪ್ಪದು ಒಪ್ಪದು ಸಹೋದರ ಸಹೋದರ ಈ ನನ್ನ ಸಹೋದರ ದುಶ್ಯಾಸನನ್ನ ಸಮಾಧಾನ ಪಡಿಸಲು ನನ್ನಿಂದಲೂ ಒಮ್ಮೆ ಸಾಧ್ಯವೆನಿಸದು ನೋಡಿದೆಯ ಮಾವ ಹೌದೌದು ನೋಡಿದೆ ಮದಗಜಗಳೆಷ್ಟಿದ್ದರು ಸಿಂಹ ಕೇಸರಿ ಸಾಟಿಯೇ ಮದಗಜ ಮದಗಜವೇ ಸಿಂಹ ಸಿಂಹವೇ ಹಾಗಾದರೆ ಈಗ ಏನ್ ಮಾಡುವುದು ಮಾವ ಕೃಷ್ಣನನ್ನು ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಕೃಷ್ಣನು ಶಾಂತಿಗಾಗಿ ಬಂದವನಲ್ಲ ಮತ್ತಾವುದಕ್ಕೆ ಹಾಗಿದ್ರೆ ಈ ಸಾರ್ಮ ವೈಭವನ್ನು ತೃಣಕರಿಸಿ ಆ ದಾಸಿ ಪುತ್ರನ ಮುದುಮುದೋಪಡಿ ನಾಶಿಸುತ್ತಿರುವನೇ ಪ್ರಾರಂಭದಲ್ಲೇ ಸಹಿಸಲಾರದಂತ ಅಪಮಾನ ಭಕ್ತಿ ವೈರಿಗಳ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಸ್ವರೂಪ ಎಂದು ಪೂಜಿಸುತ್ತಾರೆ ಇವನ ಮಾತು ಪರಿಗ್ರಹ ಅಲ್ಲ ಬಿಡಿಸಿ ಹೋದನ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ ಭಾರತದ ವರ್ಷದಲ್ಲೇ ಕ್ಷತ್ರಿಯರ ನಿರ್ಮೂಲನೆಗೆಂದೇ ಅವತರಿಸಿರುವನು ಯಾರೋ ಅವನ ಭಕ್ತಿ ವೈರಿಗಳ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಸ್ವರೂಪ ಎಂದು ಪೂಜಿಸುತ್ತಾರೋ ಅಂತವರನ್ನೇ ನಾಶಪಡಿಸಿರುವನು ಶಿಶುಪಾಲ ಜರಾಸಂದ ಇವರುಗಳೆಲ್ಲರೂ ನಿನಗೆ ಎಂತಹ ಮಿತ್ರರಾಗಿದರು ಕಾರಣವಿಲ್ಲದೆ ಸಂಹರಿಸಿ ಕಂಸರನ್ನು ಹೊದಿಸಿ ಅರುಳು ಮುರುಳಾದ ಮುದುಕನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳರಿಸಿ ತಮ್ಮನನ್ನು ಸುರಪಾನಕ್ಕೆ ಈಡು ಮಾಡಿ ಅಷ್ಟರಾಜ ಲಕ್ಷ್ಮಿಯನ್ನು ತಾನು ಕೈವಶ ಮಾಡಿಕೊಂಡವನು ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ ಹಾಗಾದರೆ ಆ ದ್ವಾರಕಿಗೆ ನನ್ನನ್ನು ಕಳಿಸಿದ್ದಾದರೂ ಏಕೆ ಮೇವ ಆನಂದ ಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ಈ ದುರ್ಯೋಧನನ್ನು ಯುದ್ಧದ ಸಹಾಯವನ್ನು ಬೇಡುವುದು ಉಚಿತವಾದ ಕಾರ್ಯವಾಗಿದ್ದೆ ಅದಕ್ಕೊಂದು ಉದ್ದೇಶವಿತ್ತು ಏನು ಆ ನಿನ್ನ ಉದ್ದೇಶ ಬಾಳ ಸರ್ಪದ ವಿಷಯದಲ್ಲಿ ಕಿತ್ತ ಬಳಿಕ ಅದರೊಡನೆ ಸುಲಭವಾಗಿ ಸರಸವಾಡಬಹುದಲ್ಲವೇ ಸಿಹೋದನ ಕೃಷ್ಣನಿಗಿಂತ ಅವನು ಜ್ಯೋತಿಯಾದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆ ಇತ್ತು ಹೇದುಪತಿ ಯಾದವ ಸೈನ್ಯದಿಂದಲೇ ಹೇದುಪತಿಯನ್ನು ನಾಶಪಡಿಸುವ ಸಿಹೋಗ ಈಗ ನಿನಗೆ ಒದಗಿರುತ್ತಿರುವುದು ಒಂದು ವೇಳೆ ನೀನೇನಾದರೂ ಶಾಂತಿ ಸಂಧಾನಕ್ಕೆ ಒಪ್ಪಿ ಕೃಷ್ಣನೇನಾದರೂ ಸೈನ್ಯ ಸಮೇತ ನಿನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ಆ ಸಹಾಯವನ್ನು ನೀನು ತಿರಸ್ಕರಿಸಬೇಕಾಗಿತ್ತು ಹೇಗೆ ಮಾವ ನನಗೆ ನೀನು ಬೇಡ ನಿನ್ನ ಸೈನ್ಯವು ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಕೇಳಬೇಕಾಯಿತು ಆದರೆ ಆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದ ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು ಆದರೆ ಅವನ ಮೇಲಿನ ದ್ವೇಷಕ್ಕೆ ಆ ಪಾಂಡವರನ್ನು ಶಿಕ್ಷಿಸಬೇಕಾಗಿದ್ದಲ್ಲವೇ ಸಿಹೋದನ ಆ ಪಾಂಡವರೆಲ್ಲರೂ ಕೃಷ್ಣನ ಆಧಾರಕಾರರು ನೀನೇ ಕೃಷ್ಣನಿಂದ ಪಾಂಡವರನ್ನು ಬೇರೆ ಮಾಡಲಾಗುವುದು ಸಿಹೋದನ ನೀನೇನಾದರೂ ಶಾಂತಿ ಸಂಧಾನಕ್ಕೆ ಒಪ್ಪಿ ಪಾಂಡವರಿಗೆ ಆಶಯ ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವುದು ಮತ್ತಿನ್ನೇನಯ್ಯ ಆ ಪಾಂಡವರು ಪಗಡೆ ಆಟದಲ್ಲೇ ಸೋತಾಗಲೇ ರಾಜ ಮೇಲಿನ ಹಕ್ಕು ಪದಗಳೆಲ್ಲ ನಷ್ಟ ಹೊಂದವು ಪುನಃ ಅವರು ಅದನ್ನು ಹೊಂದುವುದೆಂದರೇನು ಗುರು ಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷಾಜ್ಞೆಯಲ್ಲಿ ಇಡುವುದು ನಿನಗೆ ಉಚಿತವೇ ಕ್ಷತ್ರಿಯ ವೀರರಾದವರು ರಣರಂಗದಲ್ಲಿ ಸೆಣಸಾಡಿ ವಿಜಯಲಕ್ಷ್ಮಿಯನ್ನು ಕೈಯಲ್ಲಿ ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿಯಂತೆ ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೋಬರ ರಾಜ ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಅಷ್ಟು ಮಾತ್ರವಲ್ಲ ಸಿಹೋದನ ಬಾರಿ ಬಾರಿಗೂ ಸಂಧಾನ ನೆಪದಲ್ಲಿ ಪ್ರತಿಷ್ಠೆ ತೋರುತ್ತೀವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತಾಗಲೇಬೇಕು ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಏನು ಮಾವ ನಿನ್ನ ಈ ಸಲಹೆ ಹಾ
ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳನು. ನೀನು ಹೊರಡು ಕೌರವೇಶ್ವರ ಹೊರಡು. ಸುಯೋಧನ, ನೀ ನಿನ್ನ ಕೃತಿಮದ ವಿಷಮದೊಳಗೆ ಸಿಕ್ಕಿ ಈ ಹಸ್ತಿನವಾದಿ ಸಾಮ್ರಾಜ್ಯವೇ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ನಿನ್ನಯ ಸಲಹೆಯ ಹೊರತಾಗಿ ಮತ್ತಾವುದೇ ಕಾರ್ಯವನ್ನು ಮಾಡುವುದಿಲ್ಲ. ಮಗನೇ, ನನ್ನ ಸಲಹೆ ನನ್ನ ಸಲಹೆಯನ್ನೇ ಕೇಳುತ್ತಿರು. ನಿನ್ನ ಕುಲ ಬೇರೆನೆ ಕಿತ್ತೊಗೆಯುವನು. ಶಕುನಿ ಎಂಬ ಮೂರಕ್ಷರ ಅರ್ಥ ತಿಳಿಯದ ಮೂಢ ಹೇಳುತ್ತೇನೆ ಕೇಳು. ಸ ಎಂದರೆ ಶಕ್ತಿ ಪ್ರದರ್ಶನರಾದ, ಕು ಎಂದರೆ ಕುರುಕುಲ ವಂಶ, ನೀ ಎಂದರೆ ನಿರ್ನಿಂದನೆ ನಿರ್ನಾಮ ಮಾಡಿದರೆ ಈ ಶಕುನಿ. ಶಕುನಿ ಎಂಬ ಮೂರಕ್ಷರ ಶಕುನಿ, ಶಕುನಿ ಎಂಬ ಮೂರಕ್ಷರದಲ್ಲಿ ಕೂತೆಗೆದರೆ ಏನಾಗುವುದೋ ಮೂಢ. ಶನಿ, ನಿನ್ನ ಪಾಲಿಗೆ ನಾನು ಶನಿ. ಆನಂದ ಶಕುನಿಗೀಗ ಪರಮಾನಂದ, ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಗುರು ಕ್ಷೇತ್ರದಿಂದ. ಆನಂದ ಹಲೋ ಕೌರವೇಶ್ವರ, ಕುರು ಪಾಂಡವರ ಸಂಗ್ರಾಮ, ಕುರುಕುಲ ವಂಶವೇ ನಿರ್ನಾಮ. ಕುರು ಪಾಂಡವರ ಸಂಗ್ರಾಮ, ಕುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ದುರ್ಯೋಧನ, ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಹಲೋ ಕೌರವೇಶ್ವರ, ಸೇಡಿನ ಸರ್ಪದ ಎಡೆ ಮೆಟ್ಟಿ,
ಕೇಳಿನ ಸರ್ಪದ ಎಡೆಮೆಟ್ಟಿ ಸರಸವನ್ನಾಡಲು ಬಯಸುವೆಯ ಸೇಡಿನ ಸರ್ಪದ ಎಡೆಮೆಟ್ಟಿ ಸರಸವನ್ನಾಡಲು ಬಯಸುವೆಯ ನಿನ್ನ ವಿನಾಶಕ್ಕೆ ನಾಂದಿಯ ಆಡೆ ಎಲ್ಲೋ ಸೋರವೇಶ್ವರ ನಿನ್ನ ವಿನಾಶಕ್ಕೆ ನಾಂದಿಯ ಆಡಿ ಆನಂದ ನಾನ್ ಒಂದುವೇ ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ ಕೊಬ್ಬಿಸುವೆ ಕೌರವ ಕುರಿಯನ್ನು ಕೊಬ್ಬಿಸುವೆ ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ ಕೌರವ ಕುರಿಯನ್ನು ಕೊಬ್ಬಿಸುವೆ ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ ತರ್ಪಣ ನೀಡುವೆ ಸೋದರರೇ ನೆಮ್ಮದಿ ಒಂದಿರಿ ನೀವಿನ್ನು ಆನಂದ ಆನಂದ ಜಗನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ ಮನಕಾನಂದ ವಸುತೆ ವಸುತನೇ ಹೇ ಮುಕುಂದ
ನರಸಿಂಹವತಾರನೆ ಮುರಹರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದ ಕ್ಷಣ ಅವನೆಯ ನಿಂತವನೇ ನಾರಾಯಣ ನರಸಿಂಹವತಾರನೆ ಮುರಹರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದ ಕ್ಷಣ ಅವನೆಯ ನಿಂತವನೇ ನಾನೇ ನಂದ ಪ್ರಹ್ಲಾದನಲ್ಲ ನಾನೇ ನಂತ ಪ್ರಹ್ಲಾದನಲ್ಲ ಕೇವಲ ಮಾನವನು ಅವರಿಗಿಂತ ಮೋಕ್ಷ ಪದವಿಯ ನಾನು ಕೇಳಲೇ ಅವರಿಗಿಂತ ಮೋಕ್ಷ ಪದವಿಯ ನಾನು ಕೇಳಲೇ ವಸುತೆ ವಸುತನೆ ಹೇ ಮುಕುಂದ ನಿನ್ನ ನಾಮವನೆ ಊರು ಮನ ಕಾನಂದ ವಸುತೆ ವಸುತನೆ ಹೇ ಮುಕುಂದ ಹೇ ಮುಕುಂದ ಹೇ ಮುಕುಂದ ಪರಮಾತ್ಮ ನಾನು ಮಾಡಿದ ಕರ್ಮಫಲವು ವಿಶೇಷವಾಗಿರುವುದು ತಂದೆ ಎಂದಿಗೂ ಆ ಪರಮಪುರುಷನು ನನ್ನ ತಲೆಯ ಮೇಲೆ ಅಭಯ ಹಸ್ತವನ್ನು ಇಡುವನು ಕಣನು ಪರಮಾತ್ಮ ನಿಮ್ಮ ನಾಮಸ್ಮರಣೆಯ ಒಂದು ಅರೆಗಳಿಯೂ ಇಲ್ಲದಿದ್ದರೆ ನಾನು ಜೀವಿಸಲಾರನು ದೇವ ನಿಮ್ಮನ್ನು ನೋಡಬೇಕೆಂದು ಹಗಲಿರುಳು ಪರಿತಪ್ಪಿಸುತ್ತಿದ್ದ ನಮಗೆ ನಿಮ್ಮ ಮಂಗಳ ಸ್ವರೂಪವನ್ನು ನೋಡಿ ಸಿದ್ಧಿಯನ್ನು ಪಡೆದ ತನಕ ಈ ಶಿರಪರದಿಂದಲೇ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆನು ಪರಮಾತ್ಮ ಅರ್ಪಿತವಾಗಲಿ ತಂದೆ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿ ಬರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸುವನೇ ಪರಮಾತ್ಮ ಮಾರಯ್ಯ ಮುರಾರೆ ಭಕ್ತನ ಮೊರೆ ಕಾಳಿಸಿ ಶೌರಿ ಮೊರೆ ಕೇಳಿ ನೀ ಮಾರಯ್ಯ ಮುರಾರೆ ಭಕ್ತನ ಮೊರೆ ಆಳಿಸಿ ಶೌರಿ ಮೊರೆ ಕೇಳಿ ನೀ ಮಾರಯ್ಯ ವಾರಿದ ಮಾನ ರುಕ್ಮಿಣಿ ಲೋಲ ವಾರಿದ ಮಾನ ವರಗುಣ ಶೀಲ ವಸುದೇವ ಬಾಲ ವರಗುಣ ಶೀಲ ವಸುದೇವ ಬಾಲ ಮಣ್ಣಿದ ಪರಮಾತ್ಮ
ದಶರಥ ರಾಮನ ಕೊಡುವ ಕೃಷ್ಣ ಶತವಂದನಮಯ್ಯ ಶತಪತ್ರಗಳ ನೇತ್ರ ಕೃಷ್ಣ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಗೋವಿ ಜಯರಥ ಕೃಷ್ಣ ಕೋಟಿ ವಂದನವಯ್ಯ ಮುಚುಕುಂದವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮೋ ನಮಃ ನಮಸ್ತೆ ನಮಃ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂದಕಾರ ಮನದಿ ಹರಿಸಿದೆಯ ಅಂದಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಕಡಲು ಲೀಲೆಯಿಂದಾಡಿದ ಲೋಲೋಲೋಚನೇ ಬಂದೆಯಾದಂತೆ ಆತ್ಮ ಪಾಲಕಡೊಲ್ಲು ಲೀಲೆಯಿಂದಾಡಿದ ಲೋಲೋಲೋಚನೇ ಬಂದೆಯಾದಂತೆ ಕಡುಶಿಲೆಯಾದೈ ಜಡನ ಕಡಿದು ಹರಿಯೇ ಕಡುಶಿಲೆಯಾದೈ ಜಡನ ಕಡಿದು ಹರಿಯೇ ಭವ್ಯ ಮೂರುತಿಯ ಮಾಡಿದೆಯ ದಿವ್ಯ ಮೂರುತಿಯ ಮಾಡಿದೆಯ ಜಡ ನಮ್ಮರು ಕೇಳಿದುರುಳ ಏ ನನ್ನ ಕರುಳ ನಮ್ಮರು ಕೇಳಿದೆಯ ನಮ್ಮ ಕರಿಯ ಮೊರಕೇಳಿ ಅರಿಯ ನೀ ಬಂದು ಮಗರಿ ಎಂದರೆಯನ್ನು ಬಿಡಿಸಿದೆಯ ಕರಿಯ ಮೊರಕೇಳಿ ಅರಿಯ ನೀ ಬಂದು ಮಗರಿ ಎಂದರೆಯನ್ನು ಬಿಡಿಸಿದೆಯ ಅರಿಯನೆಂತ ಗುಣ ರೂಪವು ನಿನ್ನದು ಅರಿಯನೆಂತ ಗುಣ ರೂಪವು ನಿನ್ನದು ನಮೋ ನಾರಾಯಣ ಓ ನಮೋ ನಾರಾಯಣ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂದಕಾರ ಮನದಿ ಹರಿಸಿದೆಯ ಅಂದಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಮನ ಮಂದಿರದಿ ಪರಮಾತ್ಮ ನಿಮ್ಮ ದರ್ಶನಕ್ಕಾಗಿ ಹಗಲಿರುಳು ಪರಿತಪ್ಪಿಸುತ್ತಿದ್ದ ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿತ್ತಯ್ಯ ದೇವ ತಮ್ಮ ಪಾದದುಳಿನಿಂದ ಈ ನನ್ನ ಕುಟೀರವು ಪವಿತ್ರವಾಯಿತು ನಾನು ಧನ್ಯ ಧನ್ಯನಾದೇನೋ ದೇವ ಇದುರ ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ ನಾನು ಮಾರ್ಗಾಯಾಸದಿಂದ ಬಹಳವಾಗಿ ದಣಿದು ಬಂದಿರುವೆ ಏನಾದರೂ ಆಹಾರವನ್ನು ಕೊಡುವಿದರಾ ಪರಮಾತ್ಮ
ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ಅನುಸ್ವರೂಪನಾದ ನಾನು ಏನು ತನೆ ಕೊಡಬಲ್ಲೇನು ದೇವ? ಅಲ್ಲದೆ ನನ್ನನ್ನು ಪರಿಶೀಲಿಸುತ್ತೇ ಪರಮಾತ್ಮ. ವಿದುರ, ನಾನೇನೋ ದುರ್ಯೋಧನ ಬಳಿಗೆ ಕಾರ್ಯಾರ್ಥವಾಗಿ ಹೋಗುತ್ತಿದ್ದಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಲಾಗಿ ಬಂದು ಇಲ್ಲಿಯವರೆಗೂ ಕರೆತಿದ್ದಿತು. ವಿದುರ, ಪರಮಾತ್ಮ ನೀನೇನು ಸಾಮಾನ್ಯನೇ? ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ನಿನ್ನೆ ಗುಣ ಸಾಗರ ಅಮೃತಮಯ ಮಧುರ ತ್ಯಾಗ ಮಾಡಿ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡು ರಾಮ ಗೋದಾದಿಗಳಿಗೆ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಬಲದ ಭಕ್ತಿಯನ್ನು ನಾನರಿಯನೆ. ಅದಿರಲಿ, ಏನಾದರೂ ಆಹಾರವನ್ನು ಕೊಡುವಿದುರ? ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಿಲ್ಲದೆ ಮತ್ತೇನಿರುವುದು ದೇವ? ಏನು ಗೋಮಾತೆ ಕ್ಷೀರವೇ? ಹಿಂದೆ ನಾನು ಆ ಕ್ಷೀರಕ್ಕಾಗಿ ಅನೇಕ ಗೋಪಿಕಾ ಸ್ತ್ರೀಯರ ಮನೆಗೆ ಕದ್ದು ಹೋಗುತ್ತಿರಲಿಲ್ಲವೇ? ಎಲ್ಲಿ ಆ ಕ್ಷೀರವನ್ನು ತೆಗೆದುಕೊಂಡು ಬಾವಿದ? ಏನೇನು ಹೇಳಿದಿ ಪರಮಾತ್ಮ? ಈಗ ತಾನೇ ಇಟ್ಟಿದ ಕ್ಷೀರವನ್ನು ನಿಮಗೆ ಅರ್ಪಿಸಿ ನಾನೇ ಪಾನ ಮಾಡಿದ್ದೇನೆ ದೇವ. ನನ್ನನ್ನು ಮನ್ನಿಸು ಕೃಷ್ಣ. ಏನು ನನಗರ್ಪಿಸಿದೆಯಾ? ನನಗರ್ಪಿತವಾದ ಮೇಲೆ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬೇಕಲ್ಲವೇ? ಎಲ್ಲಿ ಪಾತ್ರೆಯನ್ನು ತೆಗೆದುಕೊಂಡು ಬಾವಿದರ? ಆಗಲೇ ಪರಮಾತ್ಮ. ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಲ್ಲ ಎಂತಹ ಸುಳ್ಳುಗಾರನಯ್ಯ ನೀನು? ಪರಮಾತ್ಮ,
ಇದರಲ್ಲಿ ನಿಮ್ಮ ತುದಿ ನಾಲಿಗೆ ನೆನೆಯುವಂತಿಲ್ಲವಲ್ಲ ದೇವ? ಏಕೆ ಏಕೆ ನೆನೆಯುತ್ತಿಲ್ಲ ನೋಡುತ್ತಿರು. ಮನೆಯಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಸುಳ್ಳು ಹೇಳುತ್ತಿರುವೆಲ್ಲ. ನೀನು ನನಗೆ ಕೊಟ್ಟ ಕ್ಷೀರವು ತೃಪ್ತಿಯಾಗಿ ಭಕ್ತಿ ಎಂಬ ಕ್ಷೀರಸಾಗರವೇ ಉಪ್ಪಿಸಿರು. ಪರಮಾತ್ಮ ಧನ್ಯನಾದೇನು, ಪರಮಾತ್ಮ ಧನ್ಯನಾದೇನು. ಸಾಗರ ಜಯನ ಪರಮಾತ್ಮ ಕ್ಷೀರ ಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೇವ. ನಿಮ್ಮನ್ನು ಮಗನಾಗಿ ಪಡೆದ ಆ ವಸುದೇವ ದೇವಕೆರೆ ದೇರು ಪ್ರಭು. ಪರಮಾತ್ಮ ತಾವು ಆಗಮಿಸಿದ ವಿಚಾರವನ್ನು ಕೇಳಬಹುದೇ? ಇದರ ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಸ್ಥಾನಕ್ಕೆ ಹೋಗುತ್ತೇನೆ. ಪರಮಾತ್ಮ ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ನಿಮ್ಮ ಮಹಿಮನೆ ಎಷ್ಟು ಕೊಂಡಾಡಿದರು ಸಲದು ದೇವ. ಇದರ ನಮ್ಮ ಸೋದರತ್ಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಸ್ಥಾನಕ್ಕೆ ಬರುವನು. ನೀನು ಸಹ ಅಲ್ಲಿಗೆ ಬಾ, ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವೂ ನಡೆಯುವುದು, ನೋಡುವಿಯಂತೆ ಬಾ. ಇದರ ಇಲ್ಲ ಪರಮಾತ್ಮ, ಆ ದುರ್ಯೋಧನ ಬಳಿ ನಾನು ಬರಲಾರೆ ದೇವ. ಏಕೆ? ನಾನಿರುವಲ್ಲಿ ನಿನಗೆ ಭಯವೆಂದರೇನು? ಬಾವಿದುರ ಆಗಲಿ ಪರಮಾತ್ಮ, ತಮ್ಮಿಷ್ಟದಂತೆ ಆಗಲಿ.
ಸಕಲ ವೇದಾಂತ ಸಾಗರ ಹಿತಾಕ್ತಿಯ ಸುಂದರ ಮಮತೆಯ ಮಂದಾರ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ದಮನಿ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವನ್ನು ಹಂಚಿಕೊಂಡು ಹುಟ್ಟಿರುವ ನನ್ನ ಪ್ರಿಯ ಸಹೋದರ ದುಶ್ಯಾಸನ ಅಣ್ಣ, ಬಣ್ಣ ಭೀಮನ ಬಿಸಿ ರಕ್ತಪಾನ ಮಾಡಲು ಸದಾ ಸಿದ್ಧನಿರುವ ಸಿಂಧುರಾಜ, ಅಪೂರ್ವ ಬಿಲ್ಲಾಳು, ಕೆಚ್ಚದೆಯ ಕಟ್ಟಾಳು, ಈ ಕೌರವೇಶ್ವರನ ಕಣ್ಮಣಿ, ನನ್ನ ಪ್ರಾಣಮಿತ್ರ ರಾಧೇಯ. ಪ್ರಜ್ವಲಿಸಿ ಉರಿಯುತ್ತಿರುವ ನಾನು ಆಕೆಗೆ ಹೇಳಪ್ಪ ಹದ್ನಾರವನ್ನೆರೆದು ಕ್ಷಣ ಕ್ಷಣಕ್ಕೂ ಈ ಸಾಮ್ರಾಜ್ಯವನ್ನೇ ಮುನ್ನಡೆಸುತ್ತಿರುವ ಸೋದರ ಮಾವ ಶಕುನಿ, ಇಂತಹ ಅಪರೂಪದ ರತ್ನಗಳು ಈ ಕುರು ಸಾಮ್ರಾಜ್ಯದ ಲಕ್ಷ್ಮಿಯ ಬಳಿಗುಕುಲದಲ್ಲಿ ಪ್ರಜ್ವಲಿಸುತ್ತಿರುವಾಗ ಇನ್ನ ಜಯಿಸತಕ್ಕ ವೀರನು ಶೀರನು ಮತ್ತಾರಿರುವನು? ಸಂಪನ್ನ ಪಿತ ಕುಟವ ತನನಿಗೆ
ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದರ ಈ ಅರಣ್ಯವಾಸಿಗಳು ಅದನ್ನು ಎಷ್ಟರ ಮಟ್ಟಿಗಿದೆ ಎಂಬುದನ್ನು. ದುರ್ಯೋಧನ ಪ್ರಭುವಾಗಿ ಜಗಕ್ಕೆಲ್ಲ ಪ್ರಭುವಾಗಿ ನೀವಿ ಬರೊಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ನೀವಿ ಬರೊಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ಕೊಂಡಾಡಿ ದೇವತೆಯ ದೇವತೆಯ ದೇವತೆಯ. ದುರ್ಯೋಧನ ಪಾಂಡವರಿಗೆ ಬರಬೇಕಾದ ಅರ್ಧಾದ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ಅಗ್ನಿಯೊಂದಿಗೆ ಅರಗಿನ ಹಾರಾಟವೇ, ಆಡವಿಲಿಯ ಎಬ್ಬಿಲುಗಳೊಂದಿಗೆ ಅರಗಿಳಿಯ ಹಾರಾಟವೇ. ವಿಧಿಯನ್ನು ಕೆಣಕಿ ಉಳಿದರೂ ಉಳಿಯಬಹುದು, ಆದರೆ ಈ ದುರ್ಯೋಧನನ್ನು ಕೆಣಕಿದವರ ಸ್ಥಿತಿ ಮರಣದಲ್ಲಿಯೇ ಮುಕ್ತಾಯ. ದುಶ್ಯಾತನ, ಅಗ್ನಿರಾಜ, ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಿದಳು ನಿಜವಾದ ಕರ್ಮೋಪದೇಶಕನಾರು. ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಮಹಾಪ್ರಭು ವಿಜಯವಾಗಲಿ. ಚಾರಣೆ ವರ್ತಮಾನವೇನು? ಪುರುಷೋತ್ತಮರು ಬರುತ್ತಿರುವರು. ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ನೆಟ್ಟಗೆ ನನ್ನರಗೆ ಮನೆಗೆ ಬಾರದೆ ತನ್ನುಟ್ಟುಗಳಿಗನುಸಾರವಾಗಿ ಆ ದಟ್ಟ ದರಿದ್ರ ವಿರುದ್ಧ ವಿದುರ ದಾಸಿ ಪುತ್ರನ ಮನೆಗೆ ಹೋದವನು ಪುರುಷೋತ್ತಮನಂತೆ. ಪುರುಷೋತ್ತಮ ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿನಲ್ಲವೇ, ನಿನ್ನಲ್ಲಿ ಯಾವ ಯೋಚನೆಗಾಗಿ ಬರುತ್ತಿಲ್ಲ? ಓ, ಯಾರು ಚಿಕ್ಕಪ್ಪ ವಿದುರ ಮಹಾಶಯರು?
ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯ, ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೇ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವಾದಿನವೋ ನ್ಯಾಯಕ್ಕೆ ಸರ್ವರೋಧಿನರೋ ರೋಗಿಗೆ ಅಪರ್ತಿಯ ರಚಿಸುವಂತೆ ಪಥ್ಯವ ಎಂದಿಗೂ ರಚಿಸುವುದಿಲ್ಲ. ನಿನ್ನ ಬುದ್ಧಿಯು ವಿಕಲ್ಪವಾಗುವುದರಿಂದ ನೀನು ಈ ರೀತಿ ಮಾತನಾಡುತ್ತಿರುವೆ. ವಿದುರ, ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವಿಲ್ಲದೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವೆ. ಆ ದ್ರೋಹಿ ಸಹೋದರ ವಿಚಾರಣ ಅಣ್ಣ, ಕೂಡಲೇ ಈ ವಿಚಾರವನ್ನು ಸಭೆಯಿಂದ ಹಾಜಿಗೆ ತಳ್ಳು. ನನ್ನನ್ನು ಬಾಯಿಗೆ ಬಂದಂತೆ ಮಾತನಾಡಿದರೆ ಈ ಗದಾದಂಡದಿಂದ ನಿನ್ನ ಹಲ್ಲನ್ನು ಮುರಿದಿಡುತ್ತೇನೆ. ಸಭೆಯನ್ನು ಬಿಟ್ಟು ತೊಳಗೋ ಪಾಪಿ. ಇಲ್ಲವೋ ಪಾಪಿ, ನನ್ನನ್ನು ಸಭೆಯಿಂದ ಆಚೆ ತಳ್ಳುವಂತೆ ಸಮರ್ಥ ಉಂಟಾಯಿತೆ? ಕೇಳು, ಹಿಂದೆ ದ್ರೌಪದಿಯ ಹಸ್ತಾಭರಣ ಕಾಲದಲ್ಲಿ ಭೀಮಸೇನನು ತನ್ನ ತೊಡೆಯನ್ನು ಕೊಲ್ಲಲು ಪರಾಲಿಸಿ ಆ ಸಮಯದಲ್ಲಿ ನಿನ್ನನ್ನು ರಕ್ಷಿಸಬೇಕೆಂದು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡೋಣ. ಪ್ರಮಾದವಾಯಿತು, ಪ್ರಮಾದವಾಯಿತು. ವಿದುರನನ್ನು ಹಾಸ್ಯಕ್ಕೆ ಈಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಈತನು ನಿನ್ನೊಡನೆ ದಂದುರ್ದಾಯಿಗೆ ನಿಂತಿದ್ದರೆ ನಿನ್ನನ್ನು ಜಯಿಸತಕ್ಕ ವೀರರು ಯಾರಿದ್ದರು? ಸುಯೋಧನ, ಮಿತ್ರ ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನೂ ಕೂಡ ಎದರಿದೆಯಾ? ಉಮಾಶಂಕರನ ಕುವರನಗೊಳಿಸಿ ಕಲೆಗೊಳಿಸಿ ಕಾಳದಂಚಿನ ವರಗಳಿಸಿ ಯುದ್ಧದೋ ಆ ಮಧ್ಯಮ ಪಾಂಡವನು ಯುದ್ಧದೋ ಆ ಮಧ್ಯಮ ಪಾಂಡವನನ್ನು ಓದಿಸುವುದಾಗಿ ಪಣತಟ್ಟ ನಿನಗೆ. ಆ ಮಧ್ಯಮ ಪಾಂಡವನನ್ನು ಓದಿಸುವುದಾಗಿ ಪಣತೊಟ್ಟ ನಿನಗೆ. ಸಾಧೂರು ದಹಿ ವಿದುರ ಮಹಾಶಯನ ನಿನ್ನ ಮೇಲೆ ಕರ ಭರವಸೆಯೋ ಕರ್ಣ 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 ಕರ್ಣ, ಈ ವಿದುರನು ಎಂದಾದರೂ ಬಿಲ್ಲನ್ನು ಹಿಡಿದು ಯಾರ ಪರವಾಗಿಯೂ ಯುದ್ಧ ಮಾಡಿರುವುದನ್ನು ಕಣ್ಣಾರೆ ನೋಡಿರುವೆಯಾ ಅಥವಾ ಕಿವಿಯಾರೆ ಕೇಳಿರುವೆಯಾ? ಬಿಡು ಮಿತ್ರ ಅದರ ಚಿಂತೆಯನ್ನು. ಈಗ ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ಗೌರವವನ್ನು ಕೊಟ್ಟಿದೆ ಆದರೆ ಅವರನ್ನು ಈಗಿಂದೀಗಲೇ ಸಭೆಯಿಂದ ಆಚೆಗೆ ತಳ್ಳಬೇಕಾಗುವುದು ಎಚ್ಚರ. ಸಹೋದರ ದುಶಾಸನ ಅಣ್ಣ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿದ್ದೇನಲ್ಲವೇ? ಸಿದ್ಧವಿದೆಯೇ? ಆ ಅಣ್ಣ, ಸಿದ್ಧವಾಗಿರುವುದು. ಎಲ್ಲಿ? ತೆಗೆದುಕೊಂಡು ಬಾ. ಆ ಕೃಷ್ಣನು ಬರುವಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವನು.